ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡತ್ತೀನಿ. ಬೆಳಗ್ಗೆ 6 ಗಂಟೆ ಆಗಿತ್ತು, ನಾನು ಬೆಳಗ್ಗೆ 6 ಗಂಟೆಗೇ ಎದ್ದೇಳೋದು. ಅದಕ್ಕಿಂತ ಮುಂಚೆ ನನಗೆ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಲೇಟಾಗಿ ಮಲಗಿರ್ತೀನಿ. ಯಾಕಂದ್ರೆ ಏನಾದರೂ ಕಿಚನ್ ಕ್ಲೀನಿಂಗು ಅದು ಇದು ಏನಿರ್ತೈತೆ ಎಲ್ಲ ಕೆಲಸ ಮುಗಿಸಿ ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟಾಗಿ ಬಿಡ್ತೈತಿ. ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋದಕ್ಕಿಂತ ನಾನು ನೈಟೇ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ನನಗೆ ಅಷ್ಟು ಬೇಗ ಏನು ಹೇಳೋಕ್ಕಾಗಲ್ಲ. 5, 5:30 ಆ ಥರ 6 ಗಂಟೆಗೆ ಎದ್ದರೆ ಏನು ತೊಂದರೆ ಇಲ್ಲ, ಕರೆಕ್ಟಾಗಿ ಕೆಲಸ ಆಗಿಬಿಡ್ತಾವೆ. ನಾನು ನೈಟ್ ಎಲ್ಲ ಮೇನ್ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಂಡಿರ್ತೇನಲ್ಲ ಕಿಚನ್ ಕ್ಲೀನಿಂಗ್ದು. ಸೊ ಈಗ 6 ಗಂಟೆ ಆಗಿತ್ತು, ಈಗ ವ್ಲಾಗ್ ಶುರು ಮಾಡತ್ತೀನಿ. ಹಾಗೆ ಕಂಪೌಂಡ್ ಮೇಲೆ ನಿಮಗೆ ಪ್ರತಿ ಸಾರಿ ವ್ಲಾಗ್ ಒಳಗೆಲ್ಲ ತೋರಿಸ್ತಿದ್ದೆ ನಾನು, ಹೂವೆಲ್ಲ ಬಿಟ್ಟೈತೆ ನೋಡ್ರಿ ಅಂಥೇಳಿ ಪಾಟ್ಸ್ ಎಲ್ಲ ಇಟ್ಟಿದ್ನಲ್ಲ, ಆ ಪಾಟ್ಸ್ ಎಲ್ಲ ತೆಗೆದು ಬಾಲ್ಕನಿ ಒಳಗೆ ಇಟ್ಟೇವಿ ಮೇಲ್ಗಡೆ. ಹಾಗಾಗಿ ಈ ಜಾಗ ಎಲ್ಲ ಖಾಲಿ ಖಾಲಿ ಅನ್ಸತತ್ತಿ. ಜಸ್ಟ್ ಇದೊಂದು ಪಾಟ್ ಹಸ್ಬೆಂಡ್ ಬಿಟ್ಟಾರಷ್ಟೇ, ಇಲ್ಲ ಅಂದ್ರೆ ಎಲ್ಲ ಅಲ್ಲೇ ಅದಾವೆ ಬಾಲ್ಕನಿ ಒಳಗೆ. ನನಗೆ ಬಾಲ್ಕನಿ ಒಳಗೆ ಇಡೋದಕ್ಕಿಂತ ಮೇಲ್ಗಡೆ ಟೆರೆಸ್ ಮೇಲೆ ಇಡೋಕ್ಕೆ ಇಷ್ಟ ಇತ್ತು. ಯಾಕಂದರೆ ಬಾಲ್ಕನಿ ಒಳಗೆ ಅಷ್ಟೊಂದು ಬಿಸಿಲು ಬರೋದಿಲ್ಲ. ಹಾಗಾಗಿ ಈಗ ಆಲ್ರೆಡಿ 1 ವಾರ ಆಯ್ತಿಟ್ಟು ಅಲ್ಲಿ ಬಿಸಿಲು ಬರದೇ ಇರೋದು ಸ್ವಲ್ಪ ಗಿಡನೂ ಬಾಡ್ದಂಗೆ ಅನ್ಸತ್ತವು. ಸೊ ಅದನ್ನೆಲ್ಲ ಶಿಫ್ಟ್ ಮಾಡಬೇಕೀಗ. ನಾನು ಪಾಟ್ಸ್ ಎಲ್ಲ ತೆಗೆದು ಬ್ಯಾಕ್ ಸೈಡ್ ಇಡಬೇಕು ಟೆರೆಸ್ ಮೇಲೆ. ಹಂಗೆ ಗೇಟ್ ಹತ್ತಿರ ನೋಡ್ರಿ, ಇಲ್ಲೇ ನಾವು ಗೇಟ್ ಅಪೋಸಿಟ್ ಅಂದರೆ ರೋಡ್ ಆ ಸೈಡು ಗಿಡ ಹಾಕಿದ್ವಿ. ಮಳೆ ಫುಲ್ ಆಗಿ ಎಲ್ಲ ಅದಕ್ಕೆ ನಾವು ಬೇಲಿ ಥರ ಹಾಕಿದ್ವಲ್ಲ ಎಲ್ಲ ಕಿತ್ತುಬಿಟ್ಟೈತಿ ಗಾಳಿಗೆ. ಈ ಥರ ಆದರೆ ಒಂಥರ ಇಂಟ್ರೆಸ್ಟ್ ಹೋಗ್ಬಿಡ್ತೈತಿ, ಹಸು ಮೇಯತಾವಂಥೇಳಿ ಆ ಥರ ನಾವು ಬೇಲಿ ಹಾಕಿದ್ವಿ. ಮತ್ತು ಈ ಥರ ಆಯಿತು, ಮಳೆ ಅಂದರೆ ಫುಲ್ ಮಳೆ. ಮತ್ತು ನುಗ್ಗೆ ಸೊಪ್ಪಿನ ಗಿಡ ಇಲ್ಲೇ ಇರೋದು. ನಾನು ಯಾವಾಗಲಾದರೂ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಪಲ್ಯಕ್ಕೆ ಹಾಕ್ತಾ ಇರ್ತೇನೆ. ಹೆಸರುಕಾಳು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ನಾನು ಆಲ್ರೆಡಿ ಒಂದು ರೆಸಿಪಿ ತೋರಿಸಿದ್ದೀನಿ. ಹಾಗೆ ಇಲ್ಲಿ ನಿಮ್ಗೊಂದು ತೋರಿಸತ್ತೇನೆ ನೋಡಿರಿ, ಇಲ್ಲಿ ಎಷ್ಟೊಂದು ಪಾರಿವಾಳ ಬಂದವು. ಬೆಳಿಗ್ಗೆ ಒಂದು 100 ಅಂತೂ ಆಗಿರ್ತಾವೆ, ಅಷ್ಟು ಪಾರಿವಾಳ ಇರ್ತಾವೆ. ರೋಡ್ ಫುಲ್ ತುಂಬಿರ್ತಾವೆ, ಯಾಕೋ ಇವತ್ತು ಕಮ್ಮಿ ಇದಾವೆ. ಎಲ್ಲರೂ ಇಲ್ಲಿ ಕಾಳದು ಎಲ್ಲ ಹಾಕ್ತಾರಲ್ಲ, ಇಲ್ಲಿ ಪರ್ಮನೆಂಟ್ ಜಾಗ ಮಾಡ್ಕೊಂಬಿಟ್ಟವು. ಡೈಲಿ ಇಲ್ಲೇ ಬರ್ತಾವೆ ಪಾರಿವಾಳ, ಬೆಳಗ್ಗೆ ಒಂದು 6 ಗಂಟೆ ಬೆಳಕು ಹಾಕ್ತಿದ್ದಂಗೆ ಇಲ್ಲೇ ಬರ್ತಾವೆ. ಇನ್ನು ನಾನು ಬಾಗಿಲೆಲ್ಲ ಹಿಂಗೇನು ಗುಡ್ಸೋಕ್ಕಾಗೋದಿಲ್ಲ. ಬೆಳಗ್ಗೆ ನಾನು ಅವ್ರಿಗೆಲ್ಲ ಮಕ್ಕಳಿಗೆ ಇಬ್ಬರಿಗೂ ತಿಂಡಿ ಮಾಡಿ ಸ್ಕೂಲಿಗೆ ಕಳಿಸಿನೇ ನಾನು ಮುಂದಿನ ಕೆಲಸ. ಸುಮ್ಮನೆ ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರದ್ದು ಟೆನ್ಷನ್ ಆಗಕ್ಕೆ ಶುರು ಆಗ್ಬಿಡ್ತೈತೆ ನನಗೆ ಲೇಟ್ ಆಯ್ತು ಅಂಥೇಳಿ. ಕರ್ಟನ್ನೆಲ್ಲ ಇನ್ನೂ ತೆಗ್ದೇ ಇಲ್ಲ ನಾನು, ಬೆಳಕೇ ಇಲ್ಲ, ಒಂದು ಸ್ವಲ್ಪ ಕತ್ಲು ಕತ್ಲು ಅನ್ಸತ್ತಿತ್ತು. ಆಮೇಲೆ ನಮ್ಮನೆಯವರಂತೂ ಯಾವಾಗಲೂ ಸೆಕೆಂಡ್ ಶಿಫ್ಟು ಸ್ವಲ್ಪ ಲೇಟಾಗಿ ಬಂದಿರ್ತಾರೆ ಅವ್ರು ನೈಟ್, ಹಾಗಾಗಿ ಅವರು ಬೇಗ ಎದ್ದೇಳೋದಿಲ್ಲ. ಅಷ್ಟಾದ ಕೆಲಸ ಮಾಡಿಟ್ಟು ಆಮೇಲೆ ನಾನು ಚಿಂಟುನ ಎಬ್ಸಿರ್ತೀನಿ. ಎಲ್ಲರೂ ಕೇಳ್ತಾ ಇರ್ತೀರಿ ಚಿಂಟುನ ಹೆಸರು ಏನು ಏನು ಅಂತ. ಚಿಂಟುನ ಹೆಸರು ಹೇಮಂತ್ ಅಂಥೇಳಿ. ಅವನಿಗೆ ಹಾಗೆ ನಾವು ಚಿಂಟು ಚಿಂಟು ಅಂತ ಪಾಪು ಇದ್ದಾಗಿಂದ ಕರೆದು ಕರೆದು ಅದು ಹಂಗೆ ರೂಢಿಯಾಗಿಬಿಟ್ಟೈತಿ. ನನಗೇನೋ ಎಸ್ ಒಳಗೆ ಇಡಬೇಕು ಅವ್ನ ಹೆಸರು ಅಂತ ಭಾಳ ಆಸೆ ಇತ್ತು. ಶ್ರೇಯಸ್ಸು ಶರತ್ ಇಡಬೇಕಂತ ಭಾಳ ಆಸೆ ಇತ್ತು ಎರಡನೇದು ಅವನಿಗೆ ಚಿಂಟುಗೆ. ನಮ್ಮ ಮನೆಯವ್ರಿಗೆ ಯಾಕೋ ಅದನ್ನು ಒಂಥರ ಅವ್ನ ಜಾತಕದ ಪ್ರಕಾರನೇ ಇಡೋನು ಅಂಥೇಳಿ ಹೇಮಂತ್ ಅಂತ ಇಟ್ಟರು. ಹಾಗಾಗಿ ಎಲ್ಲರೂ ಚಿಂಟು ಚಿಂಟು ಅಂತಲೇ ಕರೀತಾರೆ ಅವಂಗೆ, ಅದು ರೂಢಿಯಾಗಿಬಿಟ್ಟತಿ. ನಮ್ಮ ಮನೆ ಹಿಂದ್ಗಡೆ ಇನ್ನೂ ಮನೆ ಬಂದಿಲ್ಲ, ಹಾಗಾಗಿ ಬೆಳಕು ಚಲೋ ಬರ್ತೈತೆ ನಮ್ಗೆ. ಇನ್ನೇನಾದರೂ ಅಲ್ಲಿ ಒಂದು ಮನೆ ಬಂದುಬಿಟ್ರಂತೂ ಫುಲ್ ಒಂದು ಸ್ವಲ್ಪ ಕ್ಲೋಸ್ ಆದಂಗೆ ಅನಿಸ್ತೈತಿ. ಫಸ್ಟ್ ನಾವು ಮನೆ ಕಟ್ಟಿದಾಗ ನಮ್ಮ ಮನೆ ಅಕ್ಕಪಕ್ಕನೂ ಮನೆ ಇರಲಿಲ್ಲ, ಆವಾಗಂತೂ ಫುಲ್ ಬೆಳಕು ಬರ್ತಿತ್ತು. ಈಗ ಮನೆಯೆಲ್ಲ ಆದಮೇಲೆ ಸ್ವಲ್ಪ ಅವಾಗಿನಕ್ಕಿಂತ ಅಂತೂ ಕಮ್ಮಿ ಆಗೈತಿ ಬೆಳಕು. ಸೊ ಎದ್ದ ತಕ್ಷಣ ನಾನು ಫ್ರೆಶ್ ಆದಮೇಲೆ ಫಸ್ಟ್ ಮಾಡೋದು ಬಿಸಿನೀರು ಕುಡಿತಾನಲ್ಲ, ಹಾಗಾಗಿ ಎಲ್ಲ ಬ್ರಷ್ ಎಲ್ಲ ಮಾಡಿ ಈಗ ಬಿಸಿನೀರು ಕುಡಿಬೇಕು. ಕೆಲವೊಬ್ರು ಹೇಳ್ತಾರೋ ಬ್ರಷ್ ಮಾಡ್ದೇ ಬಿಸಿನೀರು ಕುಡಿಬೇಕು ಅಂತ, ಅದು ನನಗೆ ಗೊತ್ತಿಲ್ಲ ಸರಿಯಾಗಿ, ಅದು ಅಭ್ಯಾಸನೂ ಇಲ್ಲ. ಹಾಗಾಗಿ ಈಗ ನೆಕ್ಸ್ಟ್ ನಾನು ಬಿಸಿನೀರು ಕುಡಿಬೇಕು. ತಿಂಡಿಗೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡೇನಿ. ದೋಸೆ ಇಡ್ಲಿ ಇದ್ರಂತೂ ಎಕ್ಸ್ಟ್ರಾ ಕೆಲಸ ಅಂತ ಹೇಳ್ಬೋದು, ಅದು ಬೇಗ ಮುಗಿಯೋದೇ ಇಲ್ಲ. ಆಮೇಲೆ ಒಂದೊಂದೇ ದೋಸೆ ಮಾಡಿಕೊಡ್ಬೇಕಲ್ಲ, ಗ್ಯಾಸ್ ಮುಂದೆನೇ ನಿಂತ್ಕೋಬೇಕಾಗ್ತೈತಿ. ಬೇಗ ಬೇಗ ಕೆಲಸನೇ ಮುಗ್ದಂಗೆ ಅನ್ಸೋದಿಲ್ಲ. ಹೆಚ್ಚಾಗಿ ನಾನು ಸ್ಯಾಟರ್ಡೆ ಸಂಡೆ ಇಟ್ಕೋತೀನಿ ದೋಸೆ ಇಡ್ಲಿ ಆ ಥರ. ಸೊ ಮೊನ್ನೆ ನಾನು ಸಂಡೆ ಮಾಡೋಕ್ಕಾಗಿರಲಿಲ್ಲ ದೋಸೆ, ಚಿಂಟು ಕೇಳ್ತಾ ಇದ್ದ ಮಾಡು ಮಾಡು ಅಂತ. ಸೊ ಇವತ್ತು ಅವನಿಗೆ ದೋಸೆ ಮಾಡಿಕೊಟ್ಟು ಸ್ಕೂಲಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡೇನಿ. ಹಾಗೆ ಶ್ರೀಮಂತರಾಗಬೇಕು ಅಂತ ಯಾರಿಗೆ ಆಸೆ ಇರಲ್ಲ ಹೇಳಿ. ಈಗಾಗಲೇ ಲಕ್ಷಾಂತರ ಜನರನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಿದ ಖ್ಯಾತಿ ಈ ರಿಚ್ ಡ್ಯಾಡಿ ಪೂರ್ ಡ್ಯಾಡಿ ಬುಕ್ಗೆ ಸೇರುತ್ತೆ. ಈಗಿನ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಯಾರಿಗೂ ಕೂಡ ಬುಕ್ಸ್ ಓದೋಷ್ಟು ಟೈಮ್ ಕೂಡ ಇರೋದಿಲ್ಲ. ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೂಡ ಆ ಕೆಲಸದ ಜೊತೆ ಈ ಬುಕ್ ಆಡಿಯೋ ಸಮ್ಮರಿನ ಕೇಳಿಸ್ಕೊಳ್ಳಿ ಕುಕ್ಕು FMನಿಂದ. ಕುಕ್ಕು FM ಮೇಡ್ ಇನ್ ಇಂಡಿಯಾ ಈಗಾಗಲೇ ಪ್ಲೇಸ್ಟೋರ್ನಲ್ಲಿ ಹಾಗೆ ಆ್ಯಪ್ ಸ್ಟೋರ್ನಲ್ಲಿ 4.5 ರೇಟಿಂಗ್ಸನ್ನು ಹೊಂದಿದ್ದು ಇಂಡಿಯಾದ ಲೀಡಿಂಗ್ ಆಡಿಯೋ ಪ್ಲಾಟ್ಫಾರ್ಮ್ ಆಗಿದೆ.
ಕುಕು ಎಫ್ ಎಮ್ನ 1 ಇಯರ್ ಸಬ್ಸ್ಕ್ರಿಪ್ಷನ್ 399 ರೂಪಾಯಿ, ಆದರೆ ಆಫರ್ ನಡೀತಾ ಇದೆ. ಮೊಟ್ಟ ಮೊದಲನೇದಾಗಿ 250 ಜನ ಯಾರ್ಯಾರು ಸೈನ್ ಅಪ್ ಮಾಡ್ಕೋತೀರಾ ಅವರಿಗೆ 50% ಆಫ್, ಅಂದರೆ 199 ರೂಪಾಯಿ 1 ಇಯರ್ ಸಬ್ಸ್ಕ್ರಿಪ್ಷನ್ಗೆ. ನನ್ನ ಕೂಪನ್ ಕೋಡ್ ಸಿಂಪಲ್ ಸೌಮ್ಯ 50, ಈ ಕೂಪನ್ ಕೋಡನ್ನು ಯೂಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿ ಕುಕು ಎಫ್ ಎಮ್ನ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಮಾರ್ನಿಂಗ್ ಕಿಚನ್ ಕೆಲಸ ಎಲ್ಲ ಶುರುವಾಯಿತು ನೋಡಿರಿ. ಫಸ್ಟ್ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿಟ್ಬಿಡತ್ತೇನೆ. ದೋಸೆ ಎಲ್ಲ ಸ್ಕೂಲಿಗೆ ಹೋದ್ಮೇಲೆ ತಿನ್ನಕ್ಕೆ ಸರಿ ಹೋಗೋದಿಲ್ಲ ಅಂತ ಹೇಳ್ತಾನು ಚಿಂಟು. ಸೊ ಅವನಿಗೆ ದೋಸೆ ಬದಲು ಸ್ಕೂಲ್ಗೆ ಶಾವಿಗೆ ಉಪ್ಪಿಟ್ಟು ನೋಡ್ಬೇಕು. ಶ್ರೇಯಸ್ ಏನು ಕೇಳ್ತಾನೋ ಗೊತ್ತಿಲ್ಲ. ಇಷ್ಟು ದಿವಸ ಇಬ್ಬರು ಆನ್ಲೈನ್ ಕ್ಲಾಸ್ ಒಳಗೆ ಇದ್ರಲ್ಲ ಲಾಸ್ಟ್ ಇಯರ್ ಎಲ್ಲ, ಆವಾಗ ಒಂಥರ ನನ್ನ ಕೆಲಸನ ಮುಗ್ದಂಗೆ ಅನಿಸ್ತಿರ್ಲಿಲ್ಲ. ಈಗ ಇಬ್ಬರು ಸ್ಕೂಲಿಗೆ ಹೊಂಟಾರು, ಅವ್ರು ಹೋದ ತಕ್ಷಣ ಎಲ್ಲ ಒಂಥರ ಕೆಲಸನೇ ಇಲ್ಲ, ಖಾಲಿ ಖಾಲಿ ಅನ್ಸಕ್ಕೆ ಶುರು ಆಗಿಬಿಟ್ಟಿರೋದು ನನಗೆ. ಯಾಕಂದರೆ ಚಿಂಟುಂದು ಆನ್ಲೈನ್ ಕ್ಲಾಸ್ ಇದ್ದಾಗ ನಾನು ಕೆಲಸ ಮಾಡೋದು, ಇಲ್ಲಿ ಬಂದು ಒಂದು ಹೇಳ್ಕೊಡೋದು ಬರ್ಸೋದು ಆ ಥರ ಮಾಡ್ತಿದ್ದೀನಿ. ನಂಗೆ ಸಂಜೆವರೆಗೂ ಒಂಥರ ರೆಸ್ಟೇ ಇಲ್ಲ ಅನ್ನೋ ಥರ ಅನ್ಸೋದು ಯಾವಾಗಲೂ ಒಂದು ಆನ್ಲೈನ್ ಕ್ಲಾಸ್ ಇದ್ದಾಗ. ಈ ವರ್ಷ ಅಂತೂ ನನಗೆ ಕೆಲಸನೇ ಇಲ್ವೇನೋ ಅನ್ನೋ ಥರ ಅನಿಸುತ್ತೆ. ಅವ್ರು 8:30ಗೆ ಹೋದ ತಕ್ಷಣ ಒಂದು 10 ಗಂಟೆ ಅನ್ನೋಷ್ಟೊತ್ತಿಗೆ ನಾನು ಮಾರ್ನಿಂಗ್ ಕೆಲಸನ ಮುಗಿದ್ಬಿಡ್ತೈತಿ, ಗುಡಿಸೋದು ಒರೆಸೋದು ಆ ಥರ. ಸೊ ಫುಲ್ ಡೇ ಖಾಲಿ ಖಾಲಿನೇ ಅವ್ರು ಬರೋವರೆಗೂ. ಇನ್ನು ಶ್ರಾವಣನೂ ಶುರು ಆಗ್ತೈತಿ, ನಾನು ಕೂಡ ಇನ್ನು ಕಿಚನ್ ಕ್ಲೀನಿಂಗು ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ನಾನು ಮಾಡ್ಕೋಬೇಕು. ಒಂದೊಂದೇ ಭಾಳ ಪೆಂಡಿಂಗ್ ಅದಾವೆ ಕೆಲಸ. ಅದಾದಮೇಲೆ ಈಗ ದೋಸೆಗೆ ನಾನು ಕೆಂಪು ಚಟ್ನಿ, ಅಂದರೆ ಕೆಂಪು ಖಾರ ಮಾಡತ್ತೇನೆ ನಾನು. ಊರ ಕಡೆದ್ದು ದೋಸೆಗೆ ಮಾಡ್ತಾರಲ್ಲ ಆ ಕೆಂಪು ಚಟ್ನಿ ಮಾಡತ್ತಿಲ್ಲ, ಕೆಂಪು ಖಾರ ಮಾಡತ್ತೇನೆ ನಾನು. ನಾನು ಹೆಚ್ಚಾಗಿ ಕೆಂಪು ಖಾರನೇ ತಿನ್ನೋದು ಚಪಾತಿ ರೊಟ್ಟಿ ಜೊತೆ, ನನಗೆ ಅದು ಭಾಳ ಇಷ್ಟ. ನಮ್ಮನೇಲಿ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಇದನ್ನು ಎಕ್ಸ್ಟ್ರಾ ಮಾಡಿಟ್ಕೊಂಡಿರ್ತೇನೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡತ್ತೇನಲ್ಲ, ಖಾರನೂ ಕಮ್ಮಿ ಇರ್ತೈತಿ, ಇದನ್ನು ದೋಸೆಗೂ ಯೂಸ್ ಮಾಡ್ಕೋಬೋದು ಅಂಥೇಳಿ ಮಾಡಕ್ಕತ್ತಿದ್ನಿ. ಒಂದು 20 ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ದೆ ನಾನು ರಾತ್ರಿ. ಈಗ ಒಂದು 10 ಬೆಳ್ಳುಳ್ಳಿ ಹಸುಳು, ಆಮೇಲೆ ಕಲ್ಲು ಉಪ್ಪು ಹಾಕ್ಕೊಳತ್ತೇನೆ, ಟೇಸ್ಟ್ ಚಲೋ ಬರ್ತೈತೆ ಅಂಥೇಳಿ. ಅದಾದಮೇಲೆ ಒಂದು 1/2 ಚಮಚದಷ್ಟು ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ನಿಮಗೆ ಹುಳಿ ನೋಡ್ಕೊಂಡು ಹಾಕೋರಿ. ಅದಾದಮೇಲೆ ಸ್ವಲ್ಪ ಬೆಲ್ಲ, ಬೆಲ್ಲನೂ ಅಷ್ಟೇ ನಿಮ್ಗೆ ಯಾವ ಥರ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ನಾನೀಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳತ್ತೇನೆ. ಕಲ್ಲೊಳಗೆ ಕುಟ್ ಮಾಡ್ಕೊಳಕ್ಕೆ ಹೋದ್ರೆ ಬೀಜ ಸಣ್ಣ ಆಗೋದಿಲ್ಲ, ಹಾಗಾಗಿ ನಾನು ಮಿಕ್ಸಿ ಒಳಗೆ ಮಾಡ್ಕೊಳತ್ತೇನೆ. ನೋಡಿರಿ ಈ ಥರ ಬಂದತ್ತಿ ಕೆಂಪು ಖಾರ. ನಾನು ಜಾಸ್ತಿ ಕೆಂಪು ಚಟ್ನಿ ಏನು ಮಾಡೋದಿಲ್ಲ ಮಸಾಲೆ ದೋಸೆಗೆಲ್ಲ, ಇದನ್ನು ಮಾಡಿಟ್ಬಿಟ್ರೆ ಇದನ್ನು ತಿಂತಾರೆ ಎಲ್ಲರೂ. ಈಗ ಆಲೂಗಡ್ಡೆ ಪಲ್ಯ ಮಾಡತ್ತಿದ್ನಿ. ಆಲೂಗಡ್ಡೆ ಪಲ್ಯ ಅಂತೂ ಎಲ್ರಿಗೂ ಗೊತ್ತು ಕಾಮನ್ ಆಗಿ ಹೆಂಗೆ ಮಾಡೋದು ಅಂತ, ಹಾಗಾಗಿ ನಾನೇನು ಡೀಟೇಲಾಗಿ ತೋರಿಸತ್ತಿಲ್ಲ. ಆಲ್ರೆಡಿ ಶಾವಿಗೆ ಉಪ್ಪಿಟ್ಟು ಎಲ್ಲ ಮಾಡಿಟ್ಟೇನಿ. ಈಗ ಜಸ್ಟ್ ಆಲೂಗಡ್ಡೆ ಪಲ್ಯ ದೋಸೆಗೆ ನಮ್ಮನೆಯೊಳಗೆ ಭಾಳ ಇಷ್ಟಪಡ್ತಾರೆ. ನಾನು ಮಾಡಿರೋ ಆಲೂಗಡ್ಡೆ ಪಲ್ಯ ಅಂದ್ರೆ ಭಾಳ ಇಷ್ಟ ಎಲ್ಲರಿಗೂ. ಸೊ ಚಲೋ ಮಾಡ್ತಿ ಆಲೂಗಡ್ಡೆ ಪಲ್ಯ ಮಾಡು ಮಾಡು ಅಂತಿರ್ತಾರೆ ಮನ್ಯಾಗ. ನಾನು ಹೆಚ್ಚು ದೋಸೆ ಮತ್ತು ಈ ಪೂರಿ ಈ ಥರ ಮಾಡಿರ್ತಾನಲ್ಲ ಅವಾಗಷ್ಟೇ ಆಲೂಗಡ್ಡೆ ಪಲ್ಯ ಮಾಡಿರ್ತೀನಿ, ಚಪಾತಿ ಜೋಡಿ ಏನು ಮಾಡಿರೋದಿಲ್ಲ ನಾನು ಇದನ್ನು. ನಾನು ಚಾಕುವಿಂದ ಕಟ್ ಮಾಡಿ ಹಾಕ್ಕೊಳ್ಳೋದಿಲ್ಲ, ಕೈಯಿಂದನೇ ಒಂಥರ ಪುಡಿ ಪುಡಿ ಮಾಡಿ ಇದನ್ನು ಪಲ್ಯ ಮಾಡ್ಕೊಂಡಿರ್ತೇನೆ ಆಲೂಗಡ್ಡೆದು. ಚಾಕುವಿಂದ ಕಟ್ ಮಾಡಿ ನಾವು ಪಲ್ಯ ಮಾಡ್ಕೊಂಡ್ರೆ ಟೇಸ್ಟ್ ಬೇರೆ ಬರುತ್ತೈತಿ, ಒಂಥರ ಈ ಥರ ಮಾಡ್ಕೊಂಡ್ರೆ ಒಂಥರ ಟೇಸ್ಟ್ ಬೇರೆ ಅನಿಸ್ತೈತಿ. ಈಗ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಈ ಥರ ದೋಸೆ ಎಲ್ಲ ಮಾಡಿದಾಗ ನಾನು ಮಧ್ಯಾಹ್ನ ಚಪಾತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಂಗಿಲ್ಲ, ಮಧ್ಯಾಹ್ನನೂ ಇದೇ ಕಂಟಿನ್ಯೂ ಆಗಿಬಿಡ್ತೈತಿ. ಸಂಜೆ ಏನಾದರೂ ಬೇರೆ ಮಾಡಿರ್ತೇನೆ. ಸ್ವಲ್ಪ ನಾನು ಪಲ್ಯಕ್ಕೆ ಸ್ವಲ್ಪ ನೀರು ಹಾಕ್ಕೊಳತ್ತೇನೆ, ಒಂಥರ ಡ್ರೈ ಅನ್ನಿಸ್ತದೆ ಪಲ್ಯ ದೋಸೆ ಜೋಡಿ ತಿನ್ನೋ ಮುಂದೆ. ಈ ಥರ ನೀರು ಹಾಕಿದರೆ ಸ್ವಲ್ಪ ಸಾಫ್ಟ್ ಅನ್ನಿಸ್ತತಿ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಪೂರಿ ಜೋಡಿ ಈ ಥರ ಪಲ್ಯ ಮಾಡಿದಾಗೂ ನಾನು ಇದೇ ಥರ ಮಾಡಿರ್ತೇನೆ, ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟ್ ಮಾಡ್ಕೊಂಡಿರ್ತೇನೆ ನಾನು. ಈಗ ಬಿಸಿ ಬಿಸಿಯಾದ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ನಾನು ದೋಸೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋತೇನೆ. ಇಬ್ಬರು ರೆಡಿಯಾಗಿ ಕೂತ್ಕೊಂಡಿದ್ರು, ವೇಟ್ ಮಾಡತ್ತಿದ್ರು ನಾಷ್ಟಕ್ಕೆ. ಚಿಂಟು ಅಂತೂ ನಾಳೆ ಟೆಸ್ಟ್ ಅದಾವು, ಅವಂಗೆ ಓದ್ಕೊಳ್ಳೋದ ಟೆನ್ಷನ್ ಹತ್ತಿಬಿಟ್ಟತಿ. ಹೆಂಗೆ ಬರ್ತೈತಿ ಅವಂಗೆ, ನಾನು ಅವ್ನಿಗೆ ಓದ್ಸೋದಕ್ಕಿಂತ ಅವನ್ನ ಅವ್ನು ಟೆನ್ಷನ್ ಮಾಡ್ಕೊತಿರ್ತಾನು. ನಾನು ಟೆಸ್ಟ್ ಅದಾವು ಆ ಥರ ಮಿಸ್ಟೇಕ್ ಆದರೆ ಏನು ಮಾಡೋದು ಅಂತ ಬಂದು ಬಂದು ಬರೀ ಅದನ್ನ ಕೇಳ್ತಾ ಇರ್ತಾನು. ಸರಿಯಾಗಿ ಓದಿ ನಾನು ಪರ್ಫೆಕ್ಟಾಗಿ ಓದಿಸಿದ್ದೀನಿ. ನೆನ್ನೆ ಅಂತೂ ವಾಕ್ ಕೂಡ ನಂಗೆ ಹೋಗೋಕ್ಕಾಗಲಿಲ್ಲ ಅವನು ಓದಿಸೋ ಸಲುವಾಗಿ. ಈಗ ನಾನು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದ ಕೆಂಪು ಖಾರ ನಾನು ಈಗ ದೋಸೆಗೆ ಹಚ್ಚಿದ್ದೀನಿ. ರೆಡಿ ಆಯಿತು ನಾಷ್ಟ, ಎಲ್ರಿಗೂ ಕೊಟ್ಟಾಯಿತು. ಆಲ್ರೆಡಿ ಚಿಂಟೂ ತಿಂದು ಕೂತ್ಕೊಂಡಿದ್ದ, ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ನಾ ಈಗ ಮ್ಯಾಥ್ಸ್ ಐತೆ ಒಂದು ಟೆಸ್ಟು, ಸೊ ಎಲ್ಲ ಓದ್ಕೊಳತ್ತಿದ್ದ ಒಂದು ಸಾರಿ ಹಾಗೆ ನೋಡ್ಕೊಳತ್ತಿದ್ದ. ನಾನೇ ಹೇಳಿದ್ನಿ ಏನು ಮಿಸ್ಟೇಕ್ ಮಾಡಿದ್ಯಲ್ಲ ಅದನ್ನು ನೋಡ್ಕೊ, ಯಾವುದಾದ್ರೂ ನಿನಗೆ ಡೌಟ್ ಇದ್ರೆ ನೋಡ್ಕೊ ಅಂತೇಳಿ ಹಂಗೆ ಕೂರಿಸಿದ್ನಿ. ನಂಬರ್ ಎಲ್ಲ ನೋಡ್ಕೊ.
ಯಾವಾಗ ಮುಗಿತಾವ ಟೆಸ್ಟು, ಯಾವಾಗ ಮುಗಿತಾವ ಟೆಸ್ಟು ಅಂತ ಅದನ್ನೇ ಕೇಳತ್ತಿದ್ದ. ಇನ್ನೊಂದು ಏನಂದ್ರೆ ಅವಂಗೆ ಇನ್ನೊಂದು ಬೇಜಾರು, ನೀನು ಮಾತ್ರ ಮನೇಲಿ ಇರ್ತಿ, ನಾನು ಮಾತ್ರ ಸ್ಕೂಲ್ಗೆ ಹೋಗಬೇಕು ಅಂತ ಡೈಲಿ ಅದನ್ನ ಹೇಳ್ತಾ ಇರ್ತಾನೆ ಅವನು. ನಾನು ಅವ್ನಿಗೆ ಯಾವಾಗ ಹೇಳ್ತೇನೆ, ನಿನ್ನಷ್ಟಿದ್ದಾಗ ನಾನು ಕೂಡ ಸ್ಕೂಲಿಗೆ ಹೋಗಿದ್ನಪ್ಪ, ಈಗ ಮನ್ಯಾಗದೇನಿ, ನಿನ್ನಷ್ಟಿರೋರು ಎಲ್ಲರೂ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳ್ತೇನೆ ಡೈಲಿ. ಅದೊಂದು ಹೇಳ್ತಾನೆ, ನೀನು ಮಾತ್ರ ಮನೇಲಿರೋದು, ನಾನು ಮಾತ್ರ ಸ್ಕೂಲ್ಗೆ ಹೋಗೋದು ಅಂತ ಯಾವಾಗಲೂ ಅದನ್ನ ಹೇಳ್ತಾನೆ. ಹಾಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಇನ್ನೇನು ಫ್ರೀನೇ ಇದ್ನಲ್ಲ, ಸ್ವಲ್ಪ ಕಿಟಕಿ ಎಲ್ಲ ಧೂಳಾಗಿದ್ದು, ನಾನು ಡೈಲಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಕಿಟಕಿ, ಒಂದೇ ಸಾರಿ ಒಂದೊಂದೇ ಕಿಟಕಿನ ನಾನು ಕ್ಲೀನ್ ಮಾಡ್ಕೋತಿರ್ತೀನಿ ಯಾವಾಗಲೂ. ಒಂದೇ ಸಾರಿ ಮಾಡೋಕ್ಕೆ ಹೋದ್ರೆ 1 ಅವರ್ ಅಂತೂ ಬೇಕೇ ಬೇಕು, ಫುಲ್ ಮನೆ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ. ಸೊ ಹಾಗಾಗಿ ನಾನು ಯಾವಾಗಲಾದರೂ 2-3 ದಿವ್ಸಕ್ಕೆ ಒಂದೊಂದೇ ಕಿಟಕಿನ ಕ್ಲೀನ್ ಮಾಡ್ಕೋತಿರ್ತೀನಿ. ಈ ಥರ ಮಾಡ್ಕೊತಿದ್ರೆ ಮನೆ ಕ್ಲೀನ್ ಇರ್ತೈತಿ, ಇಲ್ಲ ಅಂದ್ರೆ ತುಂಬ ಗಲೀಜು ಡಸ್ಟು ತುಂಬ ಆಗಿಬಿಡ್ತೈತೆ. ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ತಾ ಇದ್ರೆ ಜಾಸ್ತಿ ಕೆಲಸನೂ ಅನಿಸೋದಿಲ್ಲ. ಹಂಗೆ ನೋಡಿರಿ, ಈಗ ಕ್ಲೀನಿಂಗ್ ಮಾಡತ್ತಿದ್ನಲ್ಲ, ಇಲ್ಲೊಂದು ವಸ್ತು ಸಿಕ್ತು, ಕ್ಲೀನ್ ಮಾಡತ್ತಿದ್ನಿ. ಇದ್ರ ಬಗ್ಗೆ ನಾನು ಹೇಳ್ಕೊಳ್ಳೇಬೇಕು, ಒಂದು ಸ್ವೀಟ್ ಮೆಮ್ರಿ ಐತಿ ಅಂತ ಹೇಳ್ಬೋದು ಇದ್ರ ಜೊತೆ. ಅಲ್ಲಿ ಮೇಲ್ಗಡೆ ನಾನು ಫ್ಲೋರಲ್ಲಿ ಕ್ಲೀನ್ ಮಾಡತ್ತಿದ್ನಲ್ಲ, ಆವಾಗ ಅಲ್ಲಿ ಎಲ್ಲ ಐಟಮ್ಸ್ ಇಟ್ಟಿದ್ವಿ, ಅದ್ರ ಜೊತೆ ಇದು ಇತ್ತು. ಹಾಗೆ ಭಾಳ ಧೂಳಾಗಿತ್ತು ಅಂಥೇಳಿ ಕೆಳಗಡೆ ತೊಗೊಂಡು ಬನ್ನಿ. ಸ್ವೀಟ್ ಮೆಮ್ರಿ ಅಂದ ತಕ್ಷಣ ನಿಮಗೆ ಒಂಥರ ಫ್ಲ್ಯಾಶ್ ಆಗಿರ್ತೈತಿ, ಏನೋ ಇರ್ಬೋದು ಇದು ಅಂಥೇಳಿ. ಹೌದು, ನಾನು ನನ್ನ ಕಾಲೇಜ್ ಡೇಸ್ ಒಳಗೆ ನಮ್ಮ ಮದುವೆ ಫಿಕ್ಸ್ ಆದಾಗ ನಮ್ಮ ಮನೆಯವ್ರಿಗೆ ಗಿಫ್ಟ್ ಕೊಟ್ಟಿದ್ನಿ, ಫಸ್ಟ್ ಗಿಫ್ಟ್ ನಾನು ಇದನ್ನು ಕೊಟ್ಟಿದ್ದು. ನಮ್ಮ ಕಾಲೇಜ್ ಹತ್ರ ಇರೋ ಒಂದು ಶಾಪ್ ಒಳಗೆ ನಾನು ಇದನ್ನು ತೊಗೊಂಡು ಕೊರಿಯರ್ ಮಾಡಿದ್ನಿ. ಫಸ್ಟ್ ಗಿಫ್ಟು, ಜೊತೆಗೆ ಈ ಥರ ತಿರುಗಿಸಿ ಬಿಟ್ರೆ ಮ್ಯೂಸಿಕ್ ಬರ್ತೈತಿ ಇದ್ರೊಳಗೆ. ಚಿಂಟು ಒಂದು ಸ್ವಲ್ಪ ದಿವಸ ತೊಗೊಂಡು ತೊಗೊಂಡು ಹಾಳು ಮಾಡಿದೆ, ಅವಾಗಿಂದ ಸ್ವಲ್ಪ ದೂರ ಇಟ್ಟಿದ್ನಿ ಇದನ್ನು. ಈಗ ನಮ್ಮ ಮನೆಯವ್ರು ಯಾವಾಗಲೂ ನನಗೆ ತಮಾಷೆ ಮಾಡ್ತಾಯಿರ್ತಾರು, ಏನು ನೀನು ಗಿಫ್ಟೇ ಕೊಡೋದಿಲ್ಲ, ಮುಂಚೆ ಎಲ್ಲ ಎಷ್ಟು ಕೊಡ್ತಾಯಿದ್ದಿ ಅಂಥೇಳಿ. ಈಗ ನೀವು ಕೊಡಬೇಕು, ನಾ ಕೊಡೋದಿಲ್ಲ ಗಿಫ್ಟ್ ಅಂತ ಹೇಳ್ತಿರ್ತೇನೆ ನಾನು ಅವ್ರಿಗೆ, ನಗ್ತಿರ್ತಾರೋ ಅವರು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವ್ಲಾಗು, ನನ್ನ ಸ್ವೀಟ್ ಮೆಮ್ರಿ ಜೊತೆ ಮಾರ್ನಿಂಗ್ ರುಟೀನ್ನ ಶೇರ್ ಮಾಡ್ಕೊಂಡೇನಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈಗ ಆಲ್ರೆಡಿ 10:30 ಆಯಿತು, ನಾನು ಇನ್ನು ಮುಂದಿನ ಕೆಲಸ ಮಾಡ್ಕೋಬೇಕು, ಸ್ನಾನ ಪೂಜೆ ಎಲ್ಲ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಹೊಸಬ್ರು ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.